ನಮಸ್ತೆ ವೀಕ್ಷಕರೇ ಡಿಜಿಟಲ್ ಡಿಜಿಟಲ್ಗೆ ಸ್ವಾಗತ ನಾನು ತೇಜಸ್ವಿನಿ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಯುದ್ಧವನ್ನ ಗೆದ್ದಿದ್ದಾರೆ ಎಂದ್ರೆ ಅದಕ್ಕೆ ಅರ್ಜುನನ ಪಾತ್ರ ಮಹತ್ವದಾಗಿದೆ ಅರ್ಜುನ ಮಹಾಭಾರತ ಕಾಲದ ಅತ್ಯುತ್ತಮ ಯೋಧನಾಗಿದ್ದ ಆತನಲ್ಲಿ ಸಕಲ ಯುದ್ಧ ಕಲೆಗಳು ಅಡಗಿಕೊಂಡಿದ್ದವು ಧೈರ್ಯ ಬುದ್ಧಿವಂತಿಕೆ ಹಾಗೂ ಶೌರ್ಯದ ಕುರಿತು ಮಾತನಾಡುವುದಾದ್ರೆ ನಾವು ಅರ್ಜುನನನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಹಾಗೂ ಅರ್ಜುನನಲ್ಲಿದ್ದ ಕೆಲವೊಂದು ಗುಣಗಳನ್ನ ನಾವು ಕೂಡ ಅಳವಡಿಸಿಕೊಳ್ಬೇಕು ಅರ್ಜುನನಲ್ಲಿದ್ದ ಉತ್ತಮ ಗುಣಗಳಾವುವು ಗೊತ್ತೇ ಅರ್ಜುನನ ಯಾವೆಲ್ಲ ಗುಣಗಳನ್ನ ನಾವು ಪಾಲಿಸಬೇಕೆಂಬುದನ್ನ ನೀವೇ ನೋಡಿ ಮಹಾಭಾರತದಲ್ಲಿ ಶಕ್ತಿ ಮತ್ತು ಬುದ್ಧಿವಂತಿಕೆಯ ಕುರಿತು ಹೇಳುವುದಾದರೆ ಮೊದಲು ಅರ್ಜುನನನ್ನು ಉದಾಹರಣೆಯಾಗಿ ತೆಗೆದುಕೊಳ್ತಿದ್ರು ಯಾಕಂದ್ರೆ ಅರ್ಜುನನು ಶಕ್ತಿವಂತನಾಗಿದ್ದು ಮಾತ್ರವಲ್ಲ ಬುದ್ಧಿವಂತಿಕೆಯಲ್ಲೂ ಚಾಣಾಕ್ಷನಾಗಿದ್ದನು ಮಹಾಭಾರತದಲ್ಲಿ ಅನೇಕ ಸ್ಥಳಗಳಲ್ಲಿ ಅರ್ಜುನನು ತನ್ನ ಶೌರ್ಯದ ಜೊತೆಗೆ ಬುದ್ಧಿವಂತಿಕೆಯನ್ನ ಬಳಸುವುದರ ಮೂಲಕ ಯಶಸ್ವಿಯಾಗಿದ್ದನು ಅರ್ಜುನನಲ್ಲಿ ಇದ್ದ ಎರಡನೆಯ ಗುಣ ಅಂದ್ರೆ ಅದುವೇ ಧೈರ್ಯ ಅರ್ಜುನ ತನ್ನ ಧೈರ್ಯದಿಂದ ಎಂತಹ ಪರಿಸ್ಥಿತಿಯನ್ನು ಎದುರಿಸಬಲ್ಲ ಮನೋಭಾವವನ್ನು ಹೊಂದಿದ್ದನು ಅರ್ಜುನನಿಗೆ ತನ್ನ ಧೈರ್ಯದ ಬಗ್ಗೆ ಅಷ್ಟೊಂದು ನಂಬಿಕೆ ಇತ್ತು ಅವನು ಧೈರ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಂದರ್ಭಗಳು ಎದುರಾದರೂ ಅದನ್ನ ಮೆಟ್ಟಿ ನಿಲ್ಲುತ್ತಿದ್ದನು ಕೌರವರ ಸೇನೆಯ ವಿರುದ್ಧ ಪಾಂಡವರ ಸೇನೆ ಯುದ್ಧ ಮಾಡಲು ಹಿಂದೇಟು ಹಾಕಿದಾಗ ಅರ್ಜುನ ತನ್ನ ಧೈರ್ಯದಿಂದ ಸೈನಿಕರನ್ನ ಹುರಿದುಂಬಿಸಿದ್ದ ಅರ್ಜುನನನ್ನು ಕೇವಲ ಬುದ್ಧಿವಂತಿಕೆ ಶೌರ್ಯ ಮತ್ತು ಧೈರ್ಯದಿಂದ ಮಾತ್ರವಲ್ಲ ತನ್ನ ತೇಜಸ್ಸಿನಿಂದಲೂ ಮಹಾಭಾರತದಲ್ಲಿ ಹೆಸರುವಾಸಿಯಾಗಿದ್ದ ಅರ್ಜುನನ ವ್ಯಕ್ತಿತ್ವದಲ್ಲಿದ್ದ ತೇಜಸ್ಸನ್ನ ಯಾವುದೇ ವ್ಯಕ್ತಿ ನೋಡಿದ್ರೂ ಬೇಗನೆ ಅವನತ್ತ ಆಕರ್ಷಿತನಾಗ್ತಿದ್ರು ಇಂತಹ ವ್ಯಕ್ತಿಯನ್ನ ತನ್ನತ್ತ ಸೆಳೆಯುವ ತೇಜಸ್ಸು ಅರ್ಜುನನಲ್ಲಿ ಇತ್ತು ಆತನ ತೇಜಸ್ಸಿನಿಂದಾಗಿ ನಾಗಕನ್ಯೆ ಉಲುಪಿ ದ್ರೌಪದಿ ಆತನನ್ನ ವರಿಸಿಕೊಳ್ಳಲು ಮುಂದಾಗಿದ್ರು ಮಹಾಭಾರತದಲ್ಲಿ ಅರ್ಜುನ ತಾನು ಯಾವುದೇ ಕೆಲಸವನ್ನ ಕೈಗೆತ್ತಿಕೊಂಡ್ರೂ ಅದನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸ್ತಿದ್ದ ಅರ್ಜುನನಿಗೆ ಸಮಯ ಪ್ರಜ್ಞೆಯ ತಿಳುವಳಿಕೆ ತುಂಬಾನೇ ಇತ್ತು ಇದು ಆತನಿಗೆ ಸಮಯದ ಮೇಲಿದ್ದ ಮತ್ತು ಕೆಲಸದ ಮೇಲಿದ್ದ ಪ್ರಾಮಾಣಿಕತೆಯನ್ನ ತಿಳಿಸುತ್ತದೆ ಅರ್ಜುನನಿಗೆ ಶಸ್ತ್ರಾಸ್ತ್ರಗಳನ್ನ ಹೇಗೆ ಬಳಸಬೇಕೆಂಬುದು ಮಾತ್ರವಲ್ಲ ಬಿಲ್ಲುಗಾರಿಕೆಯ ಕಲೆಯೂ ಇತ್ತು ಯಾರ ಬಳಿಯೂ ಇಲ್ಲದ ಧನಸ್ಸು ಮತ್ತು ಬಾಣಗಳನ್ನ ಅರ್ಜುನ ಹೊಂದಿದ್ದ ಯಾರಿಗೂ ತಿಳಿಯದ ಬಿಲ್ವಿದ್ಯೆ ಕಲೆಯೂ ಕೂಡ ಅರ್ಜುನನಲ್ಲಿ ಅಚ್ಚೆ ಹೊಡೆದಂತೆ ಇತ್ತು ಈ ಕಾರಣಕ್ಕಾಗಿ ಅರ್ಜುನನನ್ನ ಅತ್ಯುತ್ತಮ ಬಿಲ್ಲುಗಾರ ಅಂತ ಕರೆಯಲಾಗುತ್ತೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಬಾಂಧವ್ಯವನ್ನು ತ್ಯಜಿಸಲು ಮತ್ತು ಅವನ ಕಾರ್ಯಗಳಿಗೆ ಪ್ರಾಮುಖ್ಯತೆಯನ್ನ ನೀಡುವಂತಹ ಪಾಠವನ್ನ ಕಲಿಸಿದನು ಈ ಪಾಠದಿಂದ ಅರ್ಜುನನು ಯಾವುದೇ ಸಂಬಂಧದ ಬಗ್ಗೆ ಆಗಲಿ ಅಥವಾ ತನ್ನವರ ಬಗ್ಗೆ ಆಗಲಿ ಹಾಗೂ ಇನ್ನಿತರ ಸಂಘಟನೆಗಳ ಬಗ್ಗೆ ಆಗಲಿ ದುಃಖಿಸಬಾರದು ಎಂಬುದು ಮನವರಿಕೆಯಾಗಿತ್ತು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ತಾಳ್ಮೆಯೇ ಮೂರು ವ್ಯಕ್ತಿಯ ಶ್ರೇಷ್ಠ ಗುಣ ಅಂತ ವಿವರಿಸಿದ್ದಾನೆ ಈ ಗುಣ ಅರ್ಜುನನಲ್ಲಿಯೂ ಇತ್ತು ಈ ಗುಣದಿಂದಾಗಿ ಅರ್ಜುನನು ಮಹಾಭಾರತ ಯುದ್ಧದಲ್ಲಿ ಶ್ರೇಷ್ಠ ಹಾಗೂ ಧೈರ್ಯವಂತ ಯೋಧ ಅಂತ ಗುರುತಿಸಿಕೊಂಡಿದ್ದನು ಇದಾಗಿತ್ತು ಇಂದಿನ ವಿಶೇಷ ನೋಡ್ತಾ ಇರಿ ಅಶ್ವವಿಕಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ